ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮಂಡ್ಯದ ಕೆಆರ್ ಪೇಟೆ ಉಪಚುನಾವಣೆಯಲ್ಲಿ ಕೆಸಿ ನಾರಾಯಣಗೌಡ ಪತ್ನಿ ಸ್ಪರ್ಧೆ ಮಾಡ್ತಾರ. ಯಾಕೆಂದ್ರೆ ಈಗಾಗಲೇ ಬಿಜೆಪಿಯ ಸಹಾಯದಿಂದ ಮಹಿಳಾ ಅಭ್ಯರ್ಥಿಯನ್ನ ನಿಲ್ಲಿಸಿ ಗೆಲ್ಲಿಸುವಂತ ಪ್ರಯತ್ನಕ್ಕೆ ಇದೀಗ ಅನರ್ಹ ಶಾಸಕ ಕೆಸಿ ನಾರಾಯಣಗೌಡ ಪ್ರಯತ್ನ ಪಡ್ತಾ ಇದ್ದಾರೆ. ಅಕ್ಟೋಬರ್ 21ಕ್ಕೆ ಕೆಆರ್ ಪೇಟೆ ಉಪಚುನಾವಣೆ ಕೂಡ ನಡೀತಾ ಇದೆ. ಬಿಜೆಪಿಯಿಂದ ದೇವಕಿ ನಾರಾಯಣಗೌಡ ಈಗಾಗಲೇ ಅಲ್ಲಿ ಶಾಸಕರಾಗಿ ಇದೀಗ ಅನರ್ಹಗೊಂಡಿರುವಂತಹ ಕೆಸಿ ನಾರಾಯಣಗೌಡ ಜೆಡಿಎಸ್ನಿಂದ ಆಯ್ಕೆಯಾಗಿದ್ದರು. ಇದೀಗ ಅವರ ಸ್ಪರ್ಧೆ, ಅವರ ಪತ್ನಿಯ ಸ್ಪರ್ಧೆಯಿಂದ ಮತ್ತಷ್ಟು ರಂಗೇರುತ್ತಾ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದೆ. ದೇವಕಿ ಅನರ್ಹ ಶಾಸಕ ಕೆಸಿ ನಾರಾಯಣಗೌಡರ ಪತ್ನಿ, ಸಿಎಂ ಜೊತೆಗೂ ಕೂಡ ಈ ಬಗ್ಗೆ ಕೆಸಿ ನಾರಾಯಣಗೌಡ ಚರ್ಚೆಯನ್ನು ನಡೆಸಿದ್ದಾರಂತೆ. ಎಸ್, ಈಗಾಗಲೇ ಹೇಳಿದ ಹಾಗೆ ಅನರ್ಹ ಶಾಸಕರು ಸಾಧ್ಯ ಆಗದೇ ಇದ್ದಂತಹ ಪಕ್ಷದಲ್ಲಿ ತಮ್ಮ ಕುಟುಂಬದವರಿಗೆ ಟಿಕೆಟನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ನಡೆದಿದೆ. ಪ್ಲ್ಯಾನ್ ಬಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ. ಹಾಗೆ ಕೆಸಿ ನಾರಾಯಣಗೌಡ ಕೂಡ ಹೊರತಾಗಿಲ್ಲ. ಅವರ ಪತ್ನಿ ದೇವಕಿ ಕೆಸಿ ನಾರಾಯಣಗೌಡರನ್ನು ಕಣಕ್ಕಿಳಿಸುವಂತಹ ಸಾಧ್ಯತೆಯನ್ನು ತಳ್ಳಿ ಹಾಕುವ ಹಾಗೂ ಇಲ್ಲ. ಯಾಕೆಂದರೆ ಕೆಆರ್ ಪೇಟೆಯಲ್ಲಿ ಜೆಡಿಎಸ್ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಕೆಆರ್ ಪೇಟೆ ಹಾಗೆ ಹುಣಸೂರಿನಿಂದ. ಸೊ ಹಾಗಾಗಿ ಕೆಸಿ ನಾರಾಯಣಗೌಡ ಇದೀಗ ಬಿಜೆಪಿಯ ಸಹಾಯದಿಂದ ಬಿಜೆಪಿ ಪಕ್ಷದ ಅಭ್ಯರ್ಥಿಯನ್ನಾಗಿ ತಮ್ಮ ಪತ್ನಿಯನ್ನು ಕಣಕ್ಕಿಳಿಸ್ತಾರ, ಕಾದು ನೋಡಬೇಕಾಗಿದೆ. ಎಸ್, ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್ ಈ ಬಗ್ಗೆ ಮಾಹಿತಿಯನ್ನು ಮತ್ತಷ್ಟು ಕೊಡ್ತಾರೆ. ಮೋಹನ್ ರಾಜ್, ಕೆಸಿ ನಾರಾಯಣಗೌಡ ಟಾಂಗ್ಗೆ ಮತ್ತೊಂದು ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಒಂದು ಕಡೆ ಜೆಡಿಎಸ್ ನಾಯಕರು ಹರಿಹಾಯ್ತಾ ಇದ್ದಾರೆ, ದೇವೇಗೌಡರು ಕುಮಾರಸ್ವಾಮಿ ಸೇರಿದ ಹಾಗೆ ಎಲ್ಲರೂ ಕೂಡ. ಇದೀಗ ಅವರಿಗೆ ಟಾಂಗ್ ಕೊಡೋದಕ್ಕೆ ತಾನು ಆಗದೇ ಇದ್ರೆ ಪರವಾಗಿಲ್ಲ, ತನ್ನ ಪತ್ನಿಯನ್ನಾದರೂ ಕಣಕ್ಕಿಳಿಸಿ ಗೆಲ್ಲಿಸ್ತೀನಿ ಅನ್ನುವಂತಹ ಒಂದು ಧೈರ್ಯ ತೋರಿಸ್ತಾ ಇದ್ದಾರೆ. ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರಾ ಅಂತ. ಅದೇನಂದ್ರೆ ಅಕ್ಟೋಬರ್ 21ಕ್ಕೆ ಈಗಾಗಲೇ ಉಪಚುನಾವಣೆ ಘೋಷಣೆ ಆಗಿರತಕ್ಕಂಥದ್ದು, ಈ ನಿಟ್ಟಿನಲ್ಲಿ ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಸಿ ನಾರಾಯಣಗೌಡರು ಸ್ಪರ್ಧೆ ಮಾಡೋಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಅನರ್ಹ ಆಗಿರೋದ್ರಿಂದ ಅವರ ಪತ್ನಿ ದೇವಕಿ ನಾರಾಯಣಗೌಡರನ್ನ ಈ ಕ್ಷೇತ್ರದಿಂದ ಕಣಕ್ಕೆ ಇಳಿಸೋದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡ್ಕೊಡ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರೂ ಮುಖ್ಯಮಂತ್ರಿ ಯಡಿಯೂರಪ್ಪ ಅಥವಾ ಬಿಜೆಪಿ ಹೈಕಮಾಂಡ್ ಒಪ್ಪಿದ್ದಲ್ಲಿ ನಾರಾಯಣಗೌಡರು ತಮ್ಮ ಪತ್ನಿಯನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸ್ತಾರೆ. ಎಲ್ಲೋ ಪಕ್ಷದಿಂದ ಏನು ಪುರುಷ ಅಭ್ಯರ್ಥಿಗಳು ಕಣಕ್ಕಿಳಿದ್ರೆ ಮಹಿಳಾ ಅಭ್ಯರ್ಥಿ ಒಂದು ಪಕ್ಷದಿಂದ ಕಣಕ್ಕಿಳಿದಲ್ಲಿ ಇದು ಇಲ್ಲ ಅಂತ ಬಿಜೆಪಿ ಜೊತೆಗೆ ನಾರಾಯಣಗೌಡರ ವರ್ಸಸ್ಸು ಗೆಲುವು ತಂದು ಕೊಡ್ಬೋದು ಅನ್ನುವಂಥದ್ದು ಕೆಸಿ ನಾರಾಯಣಗೌಡರ ಒಂದು ಲೆಕ್ಕಾಚಾರ ಆಗಿದೆ. ಆದ್ರೆ ಇದು ಎಷ್ಟು ಪ್ರಮಾಣದಲ್ಲಿ ಫಲಪ್ರದವಾಗುತ್ತೆ ಅನ್ನುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಗೊತ್ತಾಗಲಿದೆ ಗುರುಪ್ರಸಾದ್. ಓಕೆ, ಈಗ ಕಾಂಗ್ರೆಸ್ನಿಂದ ಕೆಬಿ ಚಂದ್ರಶೇಖರ್ ಹೆಸರು ಕೇಳಿ ಬರ್ತಾ ಇದೆ. ಮೋಹನ್ ಮತ್ತೆ ಬಿಜೆಪಿಯಿಂದ ಸದ್ಯಕ್ಕೆ ಇವರ ಹೆಸರು, ದೇವಕಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಅಂದರೆ ಆರಂಭದಲ್ಲಿ ಇವರು ಪ್ರಯತ್ನ ಪಡ್ತಾ ಇದ್ದಾರೆ. ಜೆಡಿಎಸ್ನಿಂದ ಯಾರು ಅಭ್ಯರ್ಥಿ ಆಗಬಹುದು ಅನ್ನುವಂತಹ ಟಾಕ್ಸ್ ಅಲ್ಲಿ ಕೇಳಿ ಬರ್ತಾ ಇದೆ ಮೋಹನ್ ರಾಜ್. ಖಂಡಿತವಾಗಿ ಗುರುಪ್ರಸಾದ್, ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ ನಿಂದ ಅಲ್ಲಿ ಏನು ಜೆಡಿಎಸ್ ನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಸದಸ್ಯ ಬಿ ಎಲ್ ದೇವರಾಜ್ ಅವರ ಒಂದು ಹೆಸರು ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ದೇವೇಗೌಡರ ಪುತ್ರಿ ಹಾಗೂ ಏನು ಬೆಂಗಳೂರಿನ ಜಯದೇವ ಒಂದು ವೈದ್ಯಕೀಯ ಸಂಸ್ಥೆಯ ವೈದ್ಯರಾದಂತಹ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಡಾಕ್ಟರ್ ಅನಸೂಯ ಅವರ ಒಂದು ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಿದೆ. ಆದ್ರೆ ದೇವೇಗೌಡರ ಕುಟುಂಬದಿಂದ ಯಾರು ಕೂಡ ಸ್ಪರ್ಧೆ ಮಾಡದೇ ಇರೋದ್ರಿಂದ ಬಹುತೇಕ ಬಿ ಎಲ್ ದೇವರಾಜ್ ಅನ್ನುವಂಥವ್ರು ಬಹುತೇಕ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಈಗ ಒಂದು ವೇಳೆ ನಾರಾಯಣಗೌಡರ ಪತ್ನಿ ದೇವಕಿ ನಾರಾಯಣಗೌಡ ಕೂಡ ಕಣಕ್ಕಿಳಿದ್ರೆ ತ್ರಿಕೋನ ಸ್ಪರ್ಧೆ ಏರ್ಪಡಲಿದೆ. ಓಕೆ, ಥ್ಯಾಂಕ್ ಯು ಮೋಹನ್ ರಾಜ್ ಮಾಹಿತಿಗೆ.